ಮೊನ್ನೆ ಕಾಂತಾರಕ್ಕೆ ಹೋಗಿದ್ದೆ, ಅಲ್ಲಿ ನೋಡ್ಬೇಕಿತ್ತು ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಸೊಪ್ಪು ದಿನ ತಲೆಗೆ ಹಾಕು, ಸೊಪ್ಪು ಸೊಪ್ಪು ನೀನೇ ಹೇಳಪ್ಪ, ನನ್ನವರು ಹೀಗೆ ಮಾಡೋದು ಸರಿಯ ಹೇಳು. ಮಾಡುದು ಸರಿಯ ತಪ್ಪಲ್ವಾ? ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಿದ ಹಾಗೆ ಮಾಡಿ ಬಿಟ್ರಲ್ಲ. ಸುಣ್ಣ ಹಾಕೋದ ನಿಮ್ಗೆ? ಹೀಗೆ ಮಾಡುದು ಸರಿಯ? ಸರಿಯ ನನ್ನಲ್ಲಿ ಯಾವ ಕೊರತೆ ಇದೆ ಹೇಳು. ಏನ್ ಕೊರತೆ ಇದೆ? ರೂಪದಲ್ಲಿ ಯಾರು ಹೆಚ್ಚು? ನೀವೆಲ್ವಾ? ಗುಣದಲ್ಲಿ ಯಾರು ಹೆಚ್ಚು? ಅಯ್ಯೋ ನೀವೇ. ವಿದ್ಯೆಯಲ್ಲಿ ಯಾರು ಹೆಚ್ಚು? ನೀವೆಂಬ. ಐಶ್ವರ್ಯದಲ್ಲಿ ಯಾರು ಹೆಚ್ಚು? ಅದು ನೀವೇ. ಅಹಂಕಾರದಲ್ಲಿ ಯಾರು ಹೆಚ್ಚು? ಅದು ನೀವೇ. ಇರ್ಲಿ, ಅಹಂಕಾರ ಇದ್ರೆ ತಪ್ಪಲ್ಲ. ಹೆಣ್ಣಿಗೆ ಅಹಂಕಾರ ಇರ್ಬೇಕು. ಹೇಗಿರ್ಬೇಕು? ಹೇಗಿರ್ಬೇಕು? ಅಲಂಕಾರಕ್ಕೆ ತಕ್ಕಂತೆ ಅಹಂಕಾರ ಇರ್ಬೇಕು. ನಿಮ್ಮನ್ನು ನೋಡಿ ಕಲಿಬೇಕು. ನನಗೆ ಅಲಂಕಾರಕ್ಕಿಂತ ಹೆಚ್ಚಿನ ಅಹಂಕಾರ ಇದೆ. ಯಾಕೆ? ಯಾಕೆ? ಏನು ಇಲ್ಲದೆ ಅಹಂಕಾರ ಪಡುವವಳಲ್ವೇ. ನಾನು ಬರುವಾಗ ಹೊತ್ಕೊಂಡು ಬಂದಿದ್ದೇನೆ. ಹೊತ್ಕೊಂಡು ಬಂದಿದ್ದೀರಿ ನೋಡು. ಇದು ಮದುವೆ ಆದ ಮೇಲೆ ಹೆಣ್ಣಿಗೆ ಗಂಡನ ಮನೆಯಲ್ಲಿ ಬೆಲೆ ಬರಬೇಕಾ? ಬರ್ಬೇಕಾ? ಅಪ್ಪನ ಮನೆಯಿಂದ ಬರುವಾಗ ದೊಡ್ಡ ಗಂಟು ಇಟ್ಕೊಂಡು ಬರ್ಬೇಕು, ಇಲ್ಲಂತಂದ್ರೆ ಬೆಲೆಯೇ ಇಲ್ಲ. ನಾನು ಬರುವಾಗ ಬರಿಗೈಲಿ ಬಂದಂತ. ಬರುವಾಗ ಮಣಿ ತರ್ಲಿಲ್ವೇನೆ? ಯಾವ ಮಣಿ? ಶಮಂತಕರತ್ನ. ದಿನಕ್ಕೆ 8 ಮಣ ಬಂಗಾರ ಅಲ್ವಾ? ಅಂತ ಯೋಗ್ಯತೆ ಉಳ್ಳಂತ ನನಗೆ ಅವ್ರು ಹೀಗೆ ಮಾಡಬಹುದೇನೆ? ಸರಿಯಾ? ಬೇರೆ ನನಗೆ ಹೂ ಕೊಡದಿದ್ರೆ ಬೇಸರ ಇಲ್ಲ. ನೀವು ಖಂಡಿಸ್ಬೇಕಮ್ಮ, ಖಂಡಿಸ್ಬೇಕು. ಹೂ ಕೊಟ್ಟರು ಕೊಡದಿದ್ರೆ ನನಗೆ ಬೇಸರ ಇಲ್ಲ. ಬೇಸರ ಇಲ್ಲ. ಹೂ ಅಂತ ತಂದಾಗ ತಂದಾಗ ನಾರದ್ರು ಕೊಟ್ಟಾಗ ಕೊಟ್ಟಾಗ ಸತ್ಯ ಬಾಮ ನೋಡಮ್ಮ ನಾರದ್ರು ಹೂ ಕೊಟ್ಟಿದ್ದಾರೆ. ಏನು ಒಂದು ಜಾತಿ ಹುಳ ಹಿಡುಕಿದ ಹಾಗೆ ಆಗಲ್ವೇ? ಕತ್ರೆ ಕರೆದು ನೋಡಮ್ಮ, ಹೂ ನೋಡಮ್ಮ, ಎಷ್ಟು ಸುಗಂಧ ದ್ರವ್ಯ ಮಹಿಮೆ ಬರ್ತಿಲ್ಲ. ದ್ರವ್ಯ ಪಸರಿಸ್ತಾ ಇದೆ, ಸುಮಧ ವಾಸನೆ ಪಸರಿಸ್ತಾ ಇದೆ. ಇದು ನಾರದ್ರು ತಂದದ್ದು. ಇದು ನಾನು ರುಕ್ಮಿಣಿಗೆ ಮುಡಿಸ್ತೇನೆ ಅಂತ ಕೇಳಿದ್ರೆ ಆಯ್ತು ಸ್ವಾಮಿ ಮುಡಿಸಿ ಅಂತ ಹೇಳ್ತಾ ಇದ್ದೆ. ಅವ್ರು ಹೀಗೆ ಮಾಡುದು ಸರಿಯೇನೆ? ಅವ್ರಿಗೆ ಹೇಳುದಲ್ಲ, ನೀನ್ ನಾರದ್ರು ಯಾಕೆ ಬರ್ಬೇಕಿತ್ತು? ಬರುವಾಗ ಒಂದು ಹೂ ಯಾಕೆ ತರ್ಬೇಕಿತ್ತು? ಹೂ ತಂದ್ರ ಬೇಸರ ಇಲ್ಲ. ನಾವ್ ಎಷ್ಟು ಜನ ಹೆಂಡತಿರಿದ್ದೇವೆ? 8 ಜನ ಹೆಂಡತಿರಿದ್ದೇವೆ. 8 ಜನ ಬರುವಾಗ 8 ಹೂ ತರ್ಬೋದಿತ್ತಲ್ಲ. ಎಂತಲ್ಲಮ್ಮ, ಒಂದು 9 ಅದು ತರ್ಬೋದಿತ್ತಲ್ವಾ? ಯಾಕೆ? ನಾನು ತಿನ್ನಲ್ವ? ನಿನಗೆ ಕೊಟ್ಟರು ನನಗೆ ಬೇಸರ ಇಲ್ಲ. ಇತ್ತು ಒಂದು ಹೂ ತಂದು ಅವ್ರು ಹೀಗೆ ಮಾಡಿದ್ರೆ ಇದು ಮೋಸ ಅಲ್ವೇನೆ? ಮೋಸ, ಇದು ಅಪರಾಧ ಅಲ್ವೇನೆ? ನನಗೆ ರುಕ್ಮಿಣಿಗೆ ಮುಡಿಸಿದ್ದು ಬೇಸರ ಆಯ್ತು. ಆ ಜಾಂಬೋತಿಗೆ ಮುಡಿಸಿದ್ರು ಬೇಸರ ಇಲ್ಲ ಇತ್ತು. ಮತ್ತೆ ಆ ಕಪಿಲಿಗೆ ಮುಡಿಸಿದ್ರು ಬೇಸರ ಇಲ್ಲ ಇತ್ತು. ಆ ನೀಲಿಗೆ ಮುಡಿಸಿದ್ರು ಬೇಸರ ಇಲ್ಲ ಇತ್ತು. ಅವ್ರಿಗೆ ಯಾರಿಗೂ ಬೇಡ, ನಿನಗೆ ಮುಡಿಸಿದ್ರು ನನಗೆ ಬೇಸರ ಇಲ್ಲ. ಏನಮ್ಮ, ನೀ ನಮ್ಮವಳು, ನನಗೆ ಮುಡಿಸಿದ್ರೆ ನೀನ್ ಕೊಟ್ರೆ ಸಾಕು. ನೀನ್ ಹಿಡ್ಕೊಂಡೆ ಹೋಗ್ತೀಯ ಮನೆಗೆ. ನನ್ನ ಗಂಡದಲ್ಲಿ ಮುಡಿಸ್ತೇನಮ್ಮ. ಇರ್ಲಿ, ಹಾಗೆ ಮಾಡುದು ಸರಿಯೇನೆ? ನಮ್ಮವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಪ್ರೀತಿ ಇಲ್ಲ, ಪ್ರೀತಿ ಇಲ್ಲ. ಏನ್ ಮಾಡ್ತಮ್ಮ ನೋಡು, ಇಷ್ಟೆಲ್ಲ ಆದ್ಮೇಲೆ ಈ ರೀತಿ ಆದ್ಮೇಲೆ ನಾನು ಹೀಗಿರೋದು ಸರಿಯೇನೆ? ಅಮ್ಮ, ಈ ವಿಚಾರ ನನ್ನ ಪಾಲಿಗೆ ಆಗ್ತಿದ್ರೆ ನಾನು ಈಗ್ಲೇ ಹೋಗಿ ಇಲ್ಲಿಯಾದ್ರೂ ಹೋಗಿ ಸಾಯಿಸ್ತಾ ಇದ್ದೆ ಅಮ್ಮ. ನಾನು ಅಂದ್ರೆ ನಾನು ಸಾಯ್ಬೇಕು ಅಂತ ಹೇಳುದು ನೀನು? ಅದೆಲ್ಲ ತುಂಬಿದ ಸಭೆಯಲ್ಲಿ ಆದಂತಹ ಅಪಮಾನ ಸಾವಿಗೆ ಸಮಾನ ಅಂತ ಹೇಳ್ತಾರೆ. ಹೌದು ಅಲ್ವಾ? ನನ್ನ ಮರ್ಯಾದೆ ಹೋಯ್ತು. ಮತ್ತೆ ಮರ್ಯಾದೆ ಹೋದ ಮೇಲೆ ಮುಖ ಯಾವ ಮುಖ ಹೊತ್ತು ನಾನು ಬದುಕಲಿ ಹೇಳು? ಯಾವ ಮುಖ ಹೊತ್ತು ಬದುಕಬಾರದು? ಸಾಯ್ಬೇಕು, ಸಾಯ್ಬೇಕು. ನೋಡು, ನಾನು ಸತ್ರಾಜಿತನ ಕೋರಿ ಶಮಂತಕರತ್ನ 8 ಮಣ ಮಣ ಇಷ್ಟು ಯೋಗ್ಯತೆ ಇದ್ರು ಕೂಡ ನನಗೆ ಅವ್ರು ಹೀಗೆ ಮಾಡ್ತಾರೆ ಅಂತಾದ್ರೆ ಇದು ಮೋಸ ಅಲ್ವೇನೆ? ಬದುಕೇನು ಪ್ರಯೋಜನ? ಸಾಯ್ಬೇಕು, ನೋಡ ಸಾಯ್ಬೇಕು. ಇಷ್ಟಾದ್ರೂ ಕೂಡ ನನ್ನವರು ತಿರಸ್ಕರಿಸ್ತಾರೆ. ಈ ಆಭರಣ ಎಲ್ಲ ಬೇಕೇನೆ? ಮನಸ್ಸಿಗೆ ಹಿತವಿರದ ಆಭರಣ ಕೊರಳಿಗೆ ಭಾರವಾದಿತ್ತೀ ವಿನಃ ಕೊರಳನ್ನು ಶೋಭಿಸುವುದಕ್ಕೆ ಸಾಧ್ಯವಾ? ಬೇಡ, ಇದೆಲ್ಲ ಬೇಡ ನನಗೆ. ಇದು ಬೇಡ ನನಗೆ. ನಾನು ಗಂಡನೇ ನನ್ನ ಸಲಹೆ ಬರೆದಿದ್ದ ಮೇಲೆ ಈ ಚಂದವನ್ನು ಗಂಡನೇ ನೋಡಿದ ಮೇಲೆ ಯಾಕೆ ಆಭರಣ ಬೇಕು? ಯಾಕೆ ಹಾಕಿಕೊಳ್ಬೇಕು? ಯಾಕೆ ಹಾಕಿಕೊಳ್ಬೇಕು? ಬೇಡ ಬೇಡ ಬೇಡ. ನೋಡು, ಇದು ಯಾರು, ಇದು ಯಾರಿಗಾಗಿ ಮಾಡಿಸಿದ್ರು? ನನ್ನವರಿಗಾಗಿ ಮಾಡಿಸಿದ್ರು. ಹೌದು, ಇದನ್ನೇ ಅವ್ರು ನೋಡುದಿಲ್ಲ ಅಂತ. ಇದೆಲ್ಲ ಯಾಕೆ ಇಷ್ಟು ಉದ್ದದ್ದು ಬೇಕಾ? ಈಗ ಬೇಡ, ಈಗ ಬಿಟ್ಟ ಬೇಡ. ನೋಡು, ಈ ಕೈ ಕಟ್ಟಿಯಾಕೆ, ಕೈ ಕಟ್ಟಿಯಾಕೆ, ಈ ತೋಳ್ ಕಟ್ಟಿಯಾಕೆ? ತೋಳ್ ಕಟ್ಟು ಬೇಡ, ಕೈ ಕಟ್ಟು ಬೇಡ, ತೋಳ್ ಕಟ್ಟು ಬೇಡ. ಬೇಡ, ಎಲ್ಲ ನನಗೆ ಕಣ್ಣು ಕಟ್ಟು ಮಾಡಿಬಿಟ್ರಲ್ಲ, ಮಾಡಿಬಿಟ್ರಲ್ಲ, ಮಾಡಿಬಿಟ್ರಲ್ಲ.
ಪ್ರಕರಣ ಎಲ್ಲ ಸರಿಯಾದ ಮೇಲೆ ಮತ್ತೆ ತೊಟ್ಕೊಳ್ಳೋದು ಬೇಡ ನಾನು ಮತ್ತೆ ತೊಟ್ಕೊಳ್ತೀರಾ ನೀವು ಹೌದು ನೋಡು ತೊಟ್ಟುಕೊಳ್ಳೋದು ಬಿಡು ನನಗೆ ಜೀವನ ಬೇಡ ಜೀವ ಬೇಡ ನಾನು ಬದುಕುದಿಲ್ಲ ಏನ್ ಮಾಡ್ತೀರಾ ನಾನು ಸಾಯ್ತೇನೆ 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 ಸಾಯ್ಬೇಕಾದ್ರೆ ಏನ್ ಮಾಡ್ಬೇಕು ನಿಮ್ಮ ತಿರುಗಾಟ ಮಾಡ್ದೋಳು ಹೌದು ನಿಮಗೆ ಸಾವಿನ ಬಗ್ಗೆ ಅನುಭವ ಇರ್ಬೋದು ನಾ ಹತ್ತೆ ನಾನಿದೆ ಹಾಗಲ್ವೇ ಹತ್ತಾರು ಮನೆಯಲ್ಲಿ ತಿರುಗಾಡುವಾಗ ಸತ್ತದ್ದೆಲ್ಲ ನೋಡ್ಲಿಲ್ವಾ ನೀನು ನೋಡಿದ್ದೇನೆ ಹೇಗೆ ಸಾಯ್ತಾರೆ ಹೇಗೆ ಸಾಯ್ತಾರೆ ನೋಡ್ಬೇಕಮ್ಮ ಸಾಯುದು ಸಖಿ ಏನಮ್ಮ ಸಾಯ್ಬೇಕು ದೇಹಕ್ಕೆ ಸ್ವಲ್ಪವೂ ನೋವಾಗಬಾರ್ದು ಹಾಗೇಗೆ ಸಾಯುದಿದ್ರೆ ಒಂದು ಹೇಳಿ ಅಮ್ಮ ಏನ್ ಮಾಡುದೆ ನಾನು ದಾರಿ ನಾನು ಸೂಚಿಸ್ತೇನೆ ನೀವು ಸಾಯ್ಬೇಕಲ್ವಾ ಮೊದಲನೇ ದಾರಿ ಹಾಗೆ ಕತ್ತುಕೊಳ್ಬೇಕು ಏನ್ ಹರಿಕತೆ ಮಾಡ್ತೀಯ ನೀನು ಹಾಗೆ ಕತ್ತುಕೊಳ್ಬೇಕು ಹಗ್ಗ ತಕೊಳ್ಬೇಕು ಹಗ್ಗ ತಕೊಳ್ಬೇಕು ಅದ ಹೇಗೆ ತಕೊಳ್ಳೋದು ಹೇಳು ಒಮ್ಮೆ ಅಯ್ಯೋ ಹೇಗೆ ಅಂತ ಹೇಳಿದ್ರಿ ಏನು ಹಗ್ಗವನ್ನು ಕಟ್ಟೋದು ನೇತಾಡೋದು ನೇತಾಡೋದು ಅಮ್ಮ ಮತ್ತೆ ನೇತಾಡ್ತಾ ನೇತಾಡ್ತಾ ಹಗ್ಗ ಎಲ್ಲಿಗೆ ಹಾಕುದು ಕುತ್ತಿಗೆಗೆ ಕುತ್ತಿಗೆಗೆ ಮೇಲೆ ಮುಣಿಕೆಯನ್ನು ಕಟ್ಟಿ ಮೇಲೆ ಮರಕ್ಕೆ ಕಟ್ಟಿದ್ರೆ ಬಿಗಿ ಆಗುದಿಲ್ವೇನೆ ಬಿಗಿ ಆಗ್ತದೆ ಮತ್ತೆ ಬಿಗಿ ಅಂದ್ರೆ ಉಸಿರು ಕಟ್ಟುದಿಲ್ವೇನೆ ಅಯ್ಯೋ ಸಾಯ್ ಉಸಿರು ಕಟ್ಟಬೇಕಲ್ಲ ನನಗದಾಗುದಿಲ್ಲ ಅದು ಬೇಡ ಬೇರೆ ಹೇಳು ಬೇರೆ ಹೇಳು ಬೇರೆ ಬೇರೆ ಹೇಗೆ ಸಾಯ್ಬೇಕು ನಾನು ಬರ್ತದಿಲ್ಲ ನಾನು ಸಾಯ್ತೇನೆ ನೀನು ಸಾಯ್ಬೇಕಮ್ಮ ಅಲ್ಲ ಯಾರು ಇಂತ ಹೀಗಾಗ್ತಾರೆ ಬರ್ತಾರೆ ಹೇಗೆ ಸಾಯ್ಬೇಕು ಹೇಳು ವಿಷ ತಗೊಳ್ಬೇಕಮ್ಮ ವಿಷ ಸಿಹಿ ಉಂಟಾ ಕಹಿ ಉಂಟಾ ಕಹಿ ಉಂಟು ತಗೊಂಡಿದ್ದೆ ನೀನು ಇಲ್ಲಮ್ಮ ವಿಷ ಅದು ಕಹಿ ಇರ್ತದೆ ಕಹಿ ಇರ್ತದ ಹೋಗು ವಿಷ ಹೋಗು ನನಗೆ ಬೇಡ ನಾನು ತಯಾರಿಸ್ತೇನೆ ವಿಷ ಹೌದು ನೀನ್ ವಿಷ ತಯಾರಿಸಿದ್ಯಾ ಹೌದಮ್ಮ ಹೇಗೆ ತಯಾರಿಸಿದ್ದು ಮೊನ್ನೆ ಮೊನ್ನೆ ಕಾಂತಾರಕ್ಕೆ ಹೋಗಿದ್ದೆ ಅಲ್ಲಿ ನೋಡ್ಬೇಕಿತ್ತು ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಸೊಪ್ಪು ಈಗ ತಲೆಗಾಕು ಸೊಪ್ಪು ಸೊಪ್ಪು ಸಾಯ್ಬೇಕಾಗುದಿಲ್ಲ ಭಯ ಆಗ್ತದೆ ಭಯ ಆಗ್ತದ ಬೇರೆ ಹೇಗೆ ಸಾಯಿದ್ರೆ ಇದು ಒಳ್ಳೆ ಕಥೆ ಆಯ್ತಲ್ಲ ಬೇರೆ ಹೇಗೆ ಸಾಯಿದಿ ಬೇರೆ ಉಂಟು ಬೇರೆ ಮಾರ್ಗ ಉಂಟು ಬೇರೆ ಯಾವ ಮಾರ್ಗ ಇಲ್ಲ ಎರಡೇ ಮಾರ್ಗ ಇರುವುದು ಬಾವಿಗೆ ಹಾರಿದ್ರೆ ನಿಮ್ ಗೊತ್ತುಂಟು ನೋಡಿ ಮತ್ತೆ ನೀನ್ ಹೇಳಿಲ್ವಾ ತಿರ್ಗಾಟ ಮಾಡ್ಕೊಂಡು ನಿನ್ ಗೊತ್ತುಂಟು ತಿಳಿಸಿದ್ದು ನೀವೇ ಹೇಳಬಹುದಿತ್ತು ಅಮ್ಮ ಹೇಳು ಬಾವಿಗೆ ಹೋಗುದು ಹಾರಿ ಬಿಡುದು ಒಮ್ಮೆ ಬಾವಿಗೆ ಹೋಗುದು ನಿನ್ನ ತಳ್ಳುತ್ತೇನೆ ಸಾಯ್ತೀನೋ ನೋಡುವ ಮತ್ತೆ ಸಾಯ್ದಕ್ಕೆ ಸಾಯ್ಬೇಕಂದ್ರೆ ಯಾರು ನೀವಲ್ವಾ ಹೌದು ಬೇಡ ಬಾವಿಗೆ ಹಾರುದು ಬೇಡ ಹಗ್ಗ ತಕೊಳ್ಳುದಿಲ್ಲ ವಿಷ ತಕೊಳ್ಳುದಿಲ್ಲ ನಾನು ಹಾಗೆ ಸಾಯ್ತೇನೆ ಈಗ ಗೊತ್ತಿದ್ದ ನಾನು ಊಟ ಬಿಡ್ತೇನೆ ಊಟ ಬಿಡ್ತೇನೆ ಅಮ್ಮ ನಿಮ್ಗೆ ದಿವಸದಲ್ಲಿ ಒಂದು ಹಣ್ಣಿನ ರಸ ಇಲ್ಲ ಅಂತಂದ್ರೆ ಆಗುದಿಲ್ಲಪ್ಪ ನಾನೇ ತಂದು ಕೊಡೋದು ನಿಮ್ಗೆ ಒಂದು ಒಂದು ಹೊತ್ತಿನ ಊಟ ಎರಡು ಸಲ ಮಾಡ್ತೀರಿ ನೀವು ಹೇಳೇನು ಏನು ಬಕಾಸವನ ಜಾತಿಯವಳ ಏನ್ ಹೇಳಿದ್ರು ನೀವು ಅದು ಊಟ ಬಿಡುದು ಹೌದು ಹಾಗಲ್ಲ ನಾನು ಊಟ ಬಿಡ್ತೇನೆ ಊಟ ಬಿಡ್ತೇನೆ ಹೌದು ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ತೇನೆ ಅನ್ನ ಆಹಾರವನ್ನು ತ್ಯಜಿಸಿದಾಗ ತ್ಯಜಿಸಿದಾಗ ಏನಾಗ್ತದೆ ಹೇಳು ಏನಾಗ್ತದೆ ದೇಹ ಕ್ರಶವಾಗುತ್ತದೆ ಕ್ರಶವಾಗಿ 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 ದಿನಗಳು ಕಳೆದ ಹಾಗೆ ಒಬ್ಬ ಸಾಯ್ತಾನೆ ಒಬ್ಬ ಬದುಕುದಿಲ್ಲ ಹೌದು ನಾನು ಹಾಗೆ ಮನೆಯ ಮೂಲೆ ಹೋಗ್ತೇನೆ ಅನ್ನ ಆಹಾರವನ್ನು ಬಿಡ್ತೇನೆ ಇಷ್ಟೆಲ್ಲ ಮಾಡಿದ್ರಿ ಇದನ್ನ ಯಾಕೆ ಹಾಕಿದ್ದೀರಿ ಸಿರಿ ಬಿಚ್ಚಿ ಸಿರಿ ಬಿಚ್ಚಿ ಏನ್ ಹೇಳುದ ನೀನು ಮತ್ತೆ ಈ ಸೀರೆ ಬೇಡವಾ ಮತ್ತೆ ಎಲ್ಲ ತೆಗೆದ್ರೆ ಇಷ್ಟು ಒಳ್ಳೆ ಸೀರೆ ಹಾಕಿ ಈ ಪಟ್ಟೆ ಸೀರೆ ಯಾಕಾಗಿ ಪಟ್ಟೆ ಸೀರೆ ಮಲ್ಲಿನ ವಸನವನ್ನು ಉಟ್ಟುಕೊಳ್ತೇನೆ ಅಮ್ಮ ಒಳ್ಳೆ ನಂಬಿಕೊಡಿ ಅಮ್ಮ ನಿನಗೆ ಅದೇ ಅರ್ಥ ಅದೇ ಕಣ್ಣು ನಿನಗೆ ಇರ್ಲಿ ನೀನೇ ತಗೊಳ್ಳೋದು ನನಗೆ ಬೇಡದಿದ್ದ ಮತ್ತೆ ಯಾಕೆ ನನ್ನ ಸೀರೆ ಅದನ್ನ ಹಾಕಿ ನಿನ್ನ ಸೀರೆ ನಾನು ಹಾಕ್ತೇನೆ ನನ್ನ ಸೀರೆ ನೀನ್ ಹಾಕು ಆದ್ರೆ ನಾನು ಇಷ್ಟೆಲ್ಲ ಮಾಡ್ತೇನೆ ಅಂತ ಆದ್ರೆ ಈ ವಿಚಾರ ನನ್ನವರಿಗೆ ಗೊತ್ತಾಗ್ಬೇಕಲ್ಲ ಅಮ್ಮ ನೀವ್ ಯಾಕೆ ತಲುಪಿಸಿ ಮಾಡ್ತೀರಿ ಸತ್ಯಭಾಮಿ ನೋವಲ್ಲಿದ್ದಾಳೆ ಅಂತ ಅವ್ರಿಗೆ ಅರಿವಾಗ್ಬೇಕಲ್ಲ ಅಲ್ಲಿ ವಿಚಾರ ನೀನು ತಂದು ಒಪ್ಪಿಸಿದ್ದೇನಂತ ಆದ್ರೆ ಇಲ್ಲಿ ವಿಚಾರ ಹೋಗಿ ಅಲ್ಲಿ ಹೇಳಿದ್ವಿ ನಾನು ಆ ಕೆಲಸ ಅಡ್ಡಿಲ್ಲ ನೀನು ಆದಷ್ಟು ಬೇಗ ಹೋಗಿ ಖಂಡಿತ ಹೋಗ್ತೀನಿ